ನಮಸ್ಕಾರ. ಒಂದು ಪದ್ಯ ಓದ್ತೀನಿ, ಸಮಾಧಾನವಾಗಿ ಕೇಳಬೇಕು. ದೇವರೆಂದರೇನು ಅಜ್ಜ ಅಂತ ಈ ಪದ್ಯದ ಹೆಸರು. ಮೊಮ್ಮಗ, ಒಂದು 6-8 ವರ್ಷ ಅಥವಾ 8-10 ವರ್ಷದ ಮೊಮ್ಮಗ ತನ್ನ ತಾತನಿಗೆ ಕೇಳ್ತಾನೆ, ದೇವರೆಂದರೆ ಏನು ಅಜ್ಜ ಅಂತ. ತಾತ ಅದಕ್ಕೆ ಉತ್ತರ ಕೊಡೋಕ್ಕೆ ಅಂತ ಹೋಗ್ತಾನೆ. ದೇವರು ಅಂದರೆ ಏನು ಅಂತ ಹೇಗೆ ಹೇಳೋದು? ದೇವರು ಅನ್ನೋದು ಭಾಳ ಹತ್ತಿರವಾದ ಪದ. ಮನೆ ಮನೆಯಲ್ಲೂ ದೇವರ ಭಜನೆ, ಪೂಜೆ, ಗೀಜೆ, ವ್ರತ ಎಲ್ಲ ನಡೆಯುತ್ತೆ ಲೋಕಾದ್ಯಂತ. ಆದರೆ ದೇವರು ಎಷ್ಟು ಅಮೂರ್ತ ಅಂದರೆ ಅಷ್ಟೇ ದೂರ, ಅದನ್ನು ವರ್ಣನೆ ಮಾಡೋದು ಕಷ್ಟ, ಮಾತಲ್ಲಿ ಹಿಡಿಯೋದು ಕಷ್ಟ. ಆದರೂ ಅವನು ಹೇಳಕ್ಕೆ ಹೋಗ್ತಾನೆ, ಹೇಳ್ತಾ ಹೇಳ್ತಾ ತಲ್ಲೀನಾಗಿ ತನ್ನ ತಾನೇ ಮಾತಾಡ್ಕೊಳ್ತಿದ್ದಾನೇನು, ನಾನೊಬ್ಬ ಹುಡುಗನಿಗೆ ಹೇಳ್ತಿರೋ ಮರೆತು ತನ್ನ ತಾನೇ ಮಾತಾಡ್ಕೊಳ್ತಿದ್ದಾನೇನು. ಹಾಗೆ ಉದ್ದಕ್ಕೂ ಈ ಪದ್ಯ ಅನೇಕ ಹೋಲಿಕೆಗಳ ರೂಪಕಗಳ ಮೂಲಕ ನಡೆಯುತ್ತೆ. ಹೇಳಿ ಕಡೆಯಲ್ಲಿ ಅವನು ಹೇಳ್ತಾನೆ, ದೇವರು ಅನ್ನೋದು ಭಾಳ ಸರಳ, ಆದರೆ ಅದನ್ನು ತಿಳಿದವರು ಬಹಳ ವಿರಳ ಅಂತ. ಇದು ದೇವರೆಂದರೇನು ಅಜ್ಜ ಅಂತ. ಈ ಪದ್ಯ ಅಜ್ಜ ಮೊಮ್ಮಗ ಸಂವಾದ ಅಂತ ನನ್ನದೊಂದು ಕವನ ಗುಚ್ಛ ಇದೆ, 6 ಕವಿತೆಗಳ ಗುಚ್ಛ. ಅದೇ ಮೊಮ್ಮಗ ಮುಂದೆ ಅವನು ಕಾಲ ಎಂದರೇನು, ದೇಶ ಎಂದರೇನು ಇತ್ಯಾದಿ ಎಲ್ಲ ಕೇಳ್ತಾನೆ. ಭಾಳ ನಮ್ಮನ್ನು ದೇವರು, ಕಾಲ, ದೇಶ ಇವು ಮೂರರೊಳಗೆ ನಾವಿದ್ದೀವಿ. ಕಾಲ, ದೇಶ ಮೀರಿ ಯಾರೂ ಇಲ್ಲ, ಅದರಿಂದಲೇ ಈ ಪ್ರಪಂಚ ಇಲ್ಲ. ಸೊ ಇಂಥ ಈ ಪದ್ಯ ಗುಚ್ಛದಲ್ಲಿ ಒಂದು ಪದ್ಯ ಇದು, ಮೊದಲನೇ ಪದ್ಯ ಅಂತ ಇಟ್ಕೋಬೋದು ಇದನ್ನು. ಮೊಮ್ಮಗ ಕೇಳ್ತಾನೆ, ಇಬ್ಬರು ಒಂದು ಜಗಲಿ ಕಟ್ಟೆ ಮೇಲೆ ಕೂತಿದ್ದಾರೆ. ತಾತನ ಕೇಳ್ತಾನೆ, ದೇವರೆಂದರೇನು ಅಜ್ಜ, ದೇವರೆಂದರೇನು, ದೇವರೆಂದರೇನು ಅಜ್ಜ, ದೇವರೆಂದರೇನು, ಹೇಳು ಅವನು ಯಾರು ಏನು ತಿಳಿಯಬೇಕು ನಾನು, ಹೇಳು ಅವನು ಯಾರು ಏನು ತಿಳಿಯಬೇಕು ನಾನು. ಅಜ್ಜ ಹೇಳಕ್ಕೆ ಶುರು ಮಾಡ್ತಾನೆ, ಮಗು ಬಾನು ಭುವಿಯ ಕೈಗೆ ಕೊಟ್ಟ ಬೆಳಕಿನ ಊರೇಗೋಲು. ದೇವರು ಆಕಾಶ ಭೂಮಿಯ ಕೈಗೆ ಕೊಟ್ಟ ಒಂದು ಬೆಳಕಿನ ಊರೇಗೋಲು, ಅವಲಂಬನ ದೇವರು ಅನ್ನೋದು. ಅದನ್ನು ನಂಬಿ ಎಷ್ಟೋ ಜನ ತಮ್ಮ ಬದುಕನ್ನು ಸಾಗಿಸ್ತಾರೆ. ಬಾನು ಭುವಿಯ ಕೈಗೆ ಕೊಟ್ಟ ಬೆಳಕಿನ ಊರೇಗೋಲು, ಜೀವ ಎಂದೋ ಕುಡಿದು ಮರೆತ ತಾಯಿ ಎದೆಯ ಹಾಲು, ಕಲ್ಲು ಮಣ್ಣು ಬಳಸದೇನೇ ಕಟ್ಟಿಕೊಂಡ ಮನೆ, ಒಂದು ರಕ್ಷೆ ದೇವರು ಅನ್ನೋದು. ಆದರೆ ಮನೆ ಆದರೆ ಕಲ್ಲು ಮಣ್ಣು ಬಳಸದೇನೆ ಕಟ್ಟಿಕೊಂಡ ಮನೆ, ಯೇಸು ಗಾಂಧಿ ಜೀವ ಜಲವ ಸುರಿಸಿ ಬೆಳೆದ ತೆನೆ, ಎಂಥ ಮಾರುಕಟ್ಟೆಯಲ್ಲೂ ಸಿಗದ ಸರಕು ಮಗು, ಎಂಥ ಮಾರುಕಟ್ಟೆಯಲ್ಲೂ ಸಿಗದ ಸರಕು ಮಗು, ತಾಯಿಯ ಕಣ್ಣ ಬೆಳಕಿನಲ್ಲಿ ಹೊಳೆವ ತಾರೆ ಅದು. ತಾಯಿಯ ಪ್ರೀತಿಯೊಂದು ಮಾತ್ರ ದೇವರಿಗೆ ಅತ್ಯಂತ ಹತ್ತಿರವಾದ್ದು. ತಾಯಿಯ ಕಣ್ಣ ಬೆಳಕಿನಲ್ಲಿ ಹೊಳೆವ ತಾರೆ ಅದು. ದೇವರನ್ನೇ ಹೋಲುವುದು ರಾತ್ರಿ ತೆರೆದ ಬಾನು, ತಲೆಯನ್ನೆತ್ತಿ ನೋಡಿದವರಿಗೆಲ್ಲ ಕಂಡರೂ ಆಕಾಶ ಯಾರಿಗೆ ಕಾಣಲ್ಲ, ಆಕಾಶ ನೋಡೋಕೆ ನೂಗು ನುಗ್ಗಲೇನು ಅನ್ನೋ ಮಾತೇ ಇದೆಯಲ್ಲ. ದೇವರನ್ನೇ ಹೋಲುವುದು ರಾತ್ರಿ ತೆರೆದ ಬಾನು, ತಲೆಯನ್ನೆತ್ತಿ ನೋಡಿದವರಿಗೆಲ್ಲ ಕಂಡರೂ ಮುಟ್ಟಬರದು, ಬೆನ್ನನಟ್ಟಿ ಹೋದರೂ ಸಿಗದು, ಮುಟ್ಟಬರದು ಬೆನ್ನಟ್ಟಿ ಹೋದರೂ ಸಿಗದು. ಇದೆ ಇಲ್ಲ, ಆಕಾಶ ಕಾಣತ್ತೆ ಆದರೆ ಸಿಗೋಲ್ಲ, ಇದೇ ಇಲ್ಲ ಎರಡೂ ನಿಜ. ತೆಕ್ಕೆಯೊಳಗೆ ಬರೋದು ಬಿತ್ತದೊಳಗೆ ಮಲಗಿರುವ ವೃಕ್ಷದಂತೆ ಅದು, ಒಂದು ಇಡೀ ಮರವೇ ಬೀಜದಲ್ಲಿ ಅಡ್ಕೊಂಡಿರುತ್ತೆ. ಒಳ್ಳೆ ಮಣ್ಣಲ್ಲಿ ಹೂತಾಕಿರೋದನ್ನು ಇಡೀ ಮರ ಇಳುತ್ತೆ ಮೇಲಕ್ಕೆ. ಬಿತ್ತದೊಳಗೆ ಮಲಗಿರುವ ವೃಕ್ಷದಂತೆ ಅದು, ಹೂವಿನ ಎದೆಯ ಮಾರ್ಧವದಲ್ಲಿ ಹರಿವ ಹಾಗೆ ಮಧು, ಎಷ್ಟೇ ಮಳೆ ಸುರಿದೂ ಅದು ಗಾಳಿಯ ಥರ ನೆನೆಯದು, ಎಷ್ಟೇ ಮಳೆ ಸುರಿದೂ ಅದು ಗಾಳಿಯ ಥರ ನೆನೆಯದು, ಗಾಳಿ ಎಷ್ಟೇ ಬೀಸಿದರೂ ಬೆಳಕಿನ ಥರ ಅಲುಗದು, ಮತ್ತೆ ಮತ್ತೆ ಮೊಗೆದರೂ ಕುಳಿ ಬೀಳದ ನೀರು, ಕತ್ತಲ ಪಡೆಯ ಸೀಳಿ ನಡೆವ ತಂಬೆಳಕಿನ ತೇರು, ನಮ್ಮ ಸುತ್ತ ಇದ್ದೂ ಅದು ನಮಗೆ ಸಿಗುವುದಲ್ಲ, ಸಿಕ್ಕವರಿಗೆ ಕೂಡ ಅದನ್ನು ತಿಳಿಸಬರುವುದಿಲ್ಲ. ಯಾರೋ ಪರಮಹಂಸರಂತರು, ರಮಣ ಮಹರ್ಷಿಗಳಂತರು ದೈವ ಅನ್ನೋ ಶಕ್ತಿಯ ಅನುಭವವನ್ನು ಪಡೆದಿರಬಹುದು, ಆದರೆ ಸಿಕ್ಕವರಿಗೆ ಕೂಡ ಅದನ್ನು ತಿಳಿಸಬರುವುದಿಲ್ಲ. ಮುಗಿಲ ರೆಕ್ಕೆ ಮಡಚಿ ಕೂತ ಕಾಲವೆಂಬ ಹಕ್ಕಿ, ಮುಗಿಲ ರೆಕ್ಕೆ ಮಡಚಿ ಕೂತ ಕಾಲವೆಂಬ ಹಕ್ಕಿ, ಕಾಲಸ್ವರೂಪ ದೇವರು ಅಂತ ಹೇಳ್ತಾರೆ. ಮುಗಿಲ ರೆಕ್ಕೆ ಮಡಚಿ ಕೂತ ಕಾಲವೆಂಬ ಹಕ್ಕಿ, ಗ್ರಹತಾರೆಗಳು ಅದಕ್ಕೆ ತಿನ್ನಲು ಎರಚಿದಂಥ ಹಕ್ಕಿ, ಮೈ ತುದಿಗಳೇ ಕಾಣದಂಥ ಮಹದಾಕೃತಿ ಅದು, ಮೈ ತುದಿಗಳೇ ಕಾಣದಂಥ ಮಹದಾಕೃತಿ ಅದು, ಅಣುವಿನ ಎದುರ ಬೆಟ್ಟದಂತೆ ನಮ್ಮೆದುರಲ್ಲಿ ಅದು. ನಾವು ಅಣು, ನಮ್ಮೆದುರಲ್ಲಿರುವ ನಿಂತಿರುವ ಬೆಟ್ಟ, ಅಣುವಿನೆದರ ಬೆಟ್ಟದಂತೆ ನಮ್ಮೆದುರಲ್ಲಿ ಅದು. ಹೀಗಿದ್ದು ಅದು ಸಣ್ಣನೆ ಕಣಕೂ ಕಿರಿದಂತೆ,
ಕೇಳುವ ನಮ್ಮ ಒಳಗಿನೊಳಗೆ ಅಣುವಾಗಿದೆಯಂತೆ. ದೇವರೆನ್ನುವುದೆಲ್ಲಕ್ಕಿಂತ ತುಂಬ ಸರಳ ಮಗು, ದೇವರೆನ್ನುವುದು ಎಲ್ಲಕ್ಕಿಂತ ತುಂಬ ಸರಳ ಮಗು, ಆದರೆ ಅದನ್ನು ತಿಳಿದವರು ತುಂಬ ವಿರಳ ಮಗು. ದೇವರನ್ನು ಪೂಜಿಸ್ತಾ ಇರುವಂಥವರು ಲೋಕದಲ್ಲಿ ಬಹುಮಟ್ಟಿಗೆ 90% ಜನ ದೇವರನ್ನು ಹಚ್ಚಿಕೊಂಡವರೇ, ಆದರೆ ಅದನ್ನು ತಿಳಿದವರು ಮಾತ್ರ ಭಾಳ ವಿರಳ. ದೇವರೆನ್ನುವುದೆಲ್ಲಕ್ಕಿಂತ ತುಂಬ ಸರಳ ಮಗು, ಆದರೆ ಅದನ್ನು ತಿಳಿದವರು ತುಂಬ ವಿರಳ ಮಗು. ಪ್ರೊಫೆಸರ್ ಏನ್ ಮೂರ್ತಿಯಂಥ ಮಹಾಮೇಧಾವಿಗಳು ದೇವರು ಅನ್ನೋ ಪುಸ್ತಕವನ್ನೇ ಬರೆದು ದೈವಶಕ್ತಿ ಒಂದು ಇಲ್ಲವೇ ಇಲ್ಲ ಅಂತ ಅಲೆಗಳೆದಿದ್ದಾರೆ, ಆದರೆ ತಮ್ಮ ಬದುಕನ್ನೇ ಸಂಪೂರ್ಣವಾಗಿ ಅದಕ್ಕೆ ತೇದಂಥ ರಮಣ ಮಹರ್ಷಿಗಳಂಥ, ಪರಮಹಂಸರಂಥ, ಶಂಕರಾಚಾರ್ಯರಂಥ ದೊಡ್ಡ ದೊಡ್ಡ ಮಹಾ ಋಷಿಗಳು ಇದ್ದಾರೆ. ಇದೆರಡನ್ನೂ ಸೃಷ್ಟಿಸಿರುವಂಥದ್ದಿದು ಈ ದೈವ ಅನ್ನುವ ಕಲ್ಪನೆ. ಈಗ ನಾನು ನನ್ನ ಇನ್ನೊಂದು ಕವನ ಸೀಮಂತಿನಿ ಅನ್ನೋ ಕವನವನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಸೀಮಂತಿನಿ ಪದ್ಯದ ಹೆಸರು. ಸೀಮಂತಿನಿ ಅನ್ನೋದು ಸಂಸ್ಕೃತ ಪದ, ಅದಕ್ಕೆ ಸ್ತ್ರೀ ಅನ್ನೋ ಅರ್ಥ ಇದೆ. ಆದರೆ ಇಲ್ಲಿ ಆ ಅರ್ಥದ ಜೊತೆಯಲ್ಲಿ ಇನ್ನೂ ಒಂದು ಅರ್ಥ ಸೇರಿಸ್ಕೊಂಡಿದೆ. ಇದು ಒಬ್ಬ ಚೊಚ್ಚಿಲ ಬಸರಿಯ ಸಂಭ್ರಮ, ಭಯ, ಕೌತುಕ ಎಲ್ಲದನ್ನ ಹೇಳುವಂಥ ಒಂದು ಪದ್ಯ. ಚೊಚ್ಚಿಲ ಬಸರಿಗೆ 7 ತಿಂಗಳು 8 ತಿಂಗಳು ಆದಾಗ ಒಂದು ಸೀಮಂತ ಅಂತ ಒಂದು ಉತ್ಸವ ಮಾಡ್ತಾರೆ. ಆವಾಗ ಎಲ್ಲ ಹಸಿರು ಬಳೆ ತೊಡಿಸ್ತಾರೆ, ಆಕೆಗೆ ಹಸಿರು ಸೀರೆ ಉಡಿಸ್ತಾರೆ, ಎಲ್ಲ ಹಸಿರು ಅಲಂಕಾರ. ಯಾಕೆಂದರೆ ಭೂಮಿ ಹಸಿರು ಬಿಟ್ಟಿರುವ ಭೂಮಿ ಇದೆಯಲ್ಲ, ಆ ಹಸಿರು ಬಿಟ್ಟ ಭೂಮಿ ಮುಂದೆ ತೆನೆ ಕೊಡುವಂಥದ್ದು. ಇವಳು ಕೂಡ ಇನ್ನೊಂದು 2 ತಿಂಗಳಲ್ಲಿ ಮಗುವನ್ನು ಹಡಿಯುವಂಥವಳು, ಫಲ ಕೊಡುವಂಥವಳು. ಆದ್ದರಿಂದ ಭೂಮಿಯ ಹಸಿರಿನ ಅಲಂಕಾರ, ಅವಳಿಗೆ ಎಲ್ಲ ಹಸಿರಿನ ಅಲಂಕಾರದಲ್ಲಿ ಸೀಮಂತ ಉತ್ಸವವನ್ನು ಮಾಡ್ತಾರೆ. ಆ ಉತ್ಸವ ಆಗಿರುವಂಥವಳು ಇವಳು. ಈಗಳಿಗೆ ಕನಸು ಮನಸ್ಸಿನಲ್ಲೂ ಕೂಡ ಬರಲಿರುವ ತನ್ನ ಕಂದನ ಧ್ಯಾನವೇ ಇದು. ಎಷ್ಟರ ಮಟ್ಟಿಗೆ ಅಂತಂದರೆ ಅವಳ ಚರ್ಯೆಗಳೇ ಈಗ ಇದ್ದಕ್ಕಿದ್ದಂತೆ ಬದಲಾವಣೆ ಆಗಿ ಹೋಗಿದ್ದಾಳೆ. ಮುಂಚೆ ಬಸರಿ ಆಗೋಕ್ಕೂ ಮುಂಚೆ ಅವಳು ಗಂಡನ ಜೊತೆಯಲ್ಲಿದ್ದಾಗ ಅವಳ ರೀತಿಯೇ ಬೇರೆ, ಅವಳದೇನೋ ಚೇಷ್ಟೆಗಳು, ಅವಳ ತುಂಟತನ, ಒಂಥರ ಒಬ್ಬ ಕನ್ನಿಕೆ ಆದವಳು ಮದುವೆ ಆದ ಹೊಸದರಲ್ಲಿ ಹೇಗಿರ್ತಾಳೆ ಹಾಗೆ. ಈಗ ಅವಳು ತಾನು ಬಸರಿ ಅಂತ ಗೊತ್ತಾದ ಮೇಲೆ ಅವಳ ಭಾವನೆಗಳು ಪೂರ್ತಿ ಪರಿವರ್ತನೆ ಆಗಿದೆ. ಅದನ್ನು ಅವಳ ಗಂಡ, ಅವಳಿಗೆ ಭಾಳ ಆಪ್ತನಾದವನು, ಅವಳು ಹತ್ತಿರ ಇರೋನು, ಮೈಗೆ ಮನಸ್ಸಿಗೆ ಹತ್ತಿರವಾಗಿರೋನು, ಅವನೇ ಅದನ್ನು ನೋಡಿ ಹೇಳ್ತಿರೋ ರೀತಿಯಲ್ಲಿ ಈ ಪದ್ಯ ಇದೆ. ಇದು ಗಂಡ ಹೇಳ್ತಾ ಇರೋ ಮಾತು. ಯಾರಿವಳು ಯಾರಿವಳು ಇದ್ದಕ್ಕಿದ್ದಂತೆ ಪಕ್ಕದಲ್ಲೇ ಬದಲಾದವಳು, ಯಾರಿವಳು ಇದ್ದಕ್ಕಿದ್ದಂತೆ ಪಕ್ಕದಲ್ಲೇ ಬದಲಾದವಳು, ಗಂಡನೆಂಬವನನ್ನು ಕಂಡ ಕಂಡಂತೆಯೇ ಕಂದ ಎಂಬಂತೆ ಮಮತೆಯಲ್ಲಿ ಮಾತಾಡುವಳು. ಗಂಡ ಕೂಡ ಈಗ ಅವಳಿಗೆ ಒಂಥರ ಒಂದು ಮಗುವಿನ ಸಂಬಂಧದಲ್ಲಿ ಮಾತ್ರ ಅವನು ತನ್ನವನು. ಕಂದ ಗಂಡನೆಂಬವನನ್ನು ಕಂಡ ಕಂಡಂತೆಯೇ ಕಂದ ಎಂಬಂತೆ ಮಮತೆಯಲ್ಲಿ ಮಾತಾಡುವಳು. ಅಪ್ಪಲು ಬಂದವನನ್ನು ತಪ್ಪು ಮಾಡಿದ ಎಳೆಯನಂತೆ ಉಡಿಯಲ್ಲಿ ಹಾಕಿ ಶಮಿಸಿದವಳು. ಗುಟುರು ಮದವನು ಮೆಟ್ಟಿ ಎದ್ದ ಹೆಡೆಯನ್ನು ತಟ್ಟಿ ಹೊಲೆಗಸದ ತೊಟ್ಟಿಯನ್ನು ಹೀಗೆ ತೊಳೆದವಳು ಯಾರಿವಳು? ಇವಳೇ ಬೆನ್ನ ಬಳಿ ಬಂದು ಕೊರಳಿಗೆ ತೂಗುತ್ತಿದ್ದವಳು ಹಿಂದೆ. ಇವಳೇ ಬೆನ್ನ ಬಳಿ ಬಂದು ಕೊರಳಿಗೆ ತೂಗುತ್ತಿದ್ದವಳು, ಕೈಯ ಪುಸ್ತಕವನ್ನು ಕಿತ್ತು ಗೂರೊಳಗೆ ಎಸೆದು ಸಾಕು ಬಿಡಿ ಸನ್ಯಾಸ ಎಂದು ತೋಳೆಳೆದವಳು. ಕೆನ್ನೆಯಲ್ಲಿ ಬೆರಳಿಟ್ಟು ಕೊರಳ ಸರ ತುಟಿಗಿಟ್ಟು ಏನೋ ಕಕಮಕ ಹಿಡಿಸಿ ನನ್ನನ್ನು ಗೆದ್ದು ನಕ್ಕವಳು. ಈಗ ಅದೇ ಹುಡುಗಿ ಬೇಸಿಗೆಯ ಉರಿಗಣ್ಣ ಬೆಳದಿಂಗಳಲ್ಲಿ ತೊಳೆದು ಗರ್ಭಗುಡಿ ಹಣತೆಯನ್ನು ಹಚ್ಚಿರುವಳು. ಮೊನ್ನೆ ಸೀಮಂತದಲ್ಲಿ ಹಸೆ ಏರಿದಾಗಿಂದ ಜಗದಂಬೆ ಭಾವಕ್ಕೆ ಸಂದಿರುವಳು. ಇಡೀ ಪ್ರಪಂಚವನ್ನೇ ತನ್ನ ಕಂದ ಅಂತ ಕಾಣುವ ಒಂದು ಜಗನ್ಮಾತೆಯ ಭಾವಕ್ಕೆ ಏರಿಬಿಟ್ಟಿದ್ದಾಳಲ್ಲ. ಒಲೆ ಮೇಲೆ ಅನ್ನ ಸೀಯುತ್ತಲಿದೆ ಮೊನ್ನೆ, ಒಲೆ ಮೇಲೆ ಅನ್ನ ಸೀಯುತ್ತಲಿದೆ ಮೊನ್ನೆ ಎದುರಿಗೆ ಕುಳಿತು ಹಾಲಿನ ಪಾತ್ರೆಗೆ ಬಿದ್ದ ಇರುವೆಗಳ ಮೇಲೆತ್ತಿ ನೆಲಕ್ಕಿಳಿಸಿ ಹರಿಯ ಬಿಡುತ್ತಿದ್ದಾಳೆ ಒಂದೊಂದೇ. ಈ ಜೀವಕಾರುಣ್ಯ ಅವಳಲ್ಲಿ ಬಂದಿದ್ದೇಗೋ. ಒಲೆ ಮೇಲೆ ಅನ್ನ ಸೀಯುತ್ತಲಿದೆ ಮೊನ್ನೆ, ಎದುರಿಗೆ ಕುಳಿತು ಹಾಲಿನ ಪಾತ್ರೆಗೆ ಬಿದ್ದ ಇರುವೆಗಳ ಮೇಲೆತ್ತಿ ನೆಲಕ್ಕಿಳಿಸಿ ಹರಿಯ ಬಿಡುತ್ತಿದ್ದಾಳೆ ಒಂದೊಂದೇ. ಪೊರಕೆ ತುದಿಯಲ್ಲಿ ಹಿಂದೆ ಜಿರಲೆಗಳ ಬಡಿದವಳು ಇವಳೇ, ಪೊರಕೆ ತುದಿಯಲ್ಲಿ ಹಿಂದೆ ಜಿರಲೆಗಳ ಬಡಿದವಳು ಇವಳೇ. ಪಾಪ ಎಂದರೆ ಆಹಾ ಶುದ್ಧ ಕನ್ನಡಿಗ ಎಂದು ಛೇಡಿಸಿದವಳು. ಈಗ ಹೊರಳಿದೆ ಕರುಳು, ಮೊದಲ ಬಾರಿಗೆ ಬಸಿರ ಸವರಿದೆ ಯಶೋದೆಯ ಬೆಣ್ಣೆ ಬೆರಳು. ಎಲ್ಲಿ ತಲೆ ಮರೆಸಿಕೊಂಡು ಏನೋ ಈಗ ಇವಳ ಸಿನಿಮಾ ಹೋಟೆಲ್ಗಳಿಗೆ ಅಲೆಯುವ ಚಪಲ. ಆಗೀಗ ನನ್ನನ್ನೂ ಜೊತೆಗೆಳೆದುಕೊಂಡು ದೇವಸ್ಥಾನ ಯಾತ್ರೆಯಷ್ಟೇ ಈಗ ಇಲ್ಲ. ಮುಡಿ ತುಂಬ, ಹಣೆ ತುಂಬ,
ಕೈತುಂಬ ತನ್ನೆಲ್ಲ ಮಾಂಗಲ್ಯ ಸೌಭಾಗ್ಯ ಮೆರೆಸಿ ಹಣೆಗೆ ಕೈತುಂಬ ಬಳೆ ತೊಟ್ಟು, ಹಣೆ ತುಂಬ ಕುಂಕುಮ ಇಟ್ಟು, ಮುಡಿ ತುಂಬ ಹೂ ಮುಡಿದು, ಮುಡಿ ತುಂಬ, ಹಣೆ ತುಂಬ, ಕೈ ತುಂಬ ತನ್ನೆಲ್ಲ ಮಾಂಗಲ್ಯ ಸೌಭಾಗ್ಯ ಮೆರೆಸಿ ಶಾಂತ ಮುಖದೊಳಗೊಂದು ಮರುಳು ನಗೆ ನಿಲ್ಲಿಸಿ ಇವಳು ಈಗ ಕಾರ್ತೀಕ ದಾಗಸದ ಹಾಡು, ಇವಳು ಈಗ ಕಾರ್ತೀಕ ದಾಗಸದ ಹಾಡು, ಕಣ್ಣು ಹುಣ್ಣಿಮೆ ಇರುಳ ಕಡಲ ಬೀಡು. ಜೊತೆಗೆ ನಡೆಯುವಾಗ ನನ್ನ ಹೆಜ್ಜೆಗೂ ಹೆಜ್ಜೆ ಮುಂದೆ ಇಟ್ಟು ಈಗ ಎಂಬಂತೆ ಹುಬ್ಬೆತ್ತರಿಸಿ ನಕ್ಕು ಸ್ಪರ್ಧಿಸಿದ್ದವಳು ಈಗೆಲ್ಲ ಅಬ್ಬರ ಬಿಟ್ಟು ಕಾಲೆಳೆಯುವಳು ಏಕೋ ತೀರ. ಕನಸುಗಣ್ಣಿಗೆ ದಾರಿಯಲ್ಲೂ ಏನೋ ಧ್ಯಾನ, ಮೈ ಮಾತ್ರ ಇಲ್ಲಿ, ಮನಸ್ಸು ಎಲ್ಲೋ ಹೊರಟಿದೆ ಯಾನ. ಅಡಿಗಡಿಗೂ ಒಂದೊಂದು ಗುಡಿ ಕಟ್ಟಿ ಬಾಗಿಲಲ್ಲಿ ಹೊರಳಿ ಬೇಡಿದೆ ಮಗುವಿಗೆ ಅಭಯದಾನ. ಎಲ್ಲ ಬಾಳಲಿ ಎಂಬ ಭಾವ ಜೀವಕಾರುಣ್ಯ, ಎಲ್ಲ ಬಾಳಲಿ ಎಂಬ ಭಾವ ಚೆಲ್ಲುತ್ತಿದೆ ಕಣ್ಣು, ಅಲುಗಿದೆ ಹೊಟ್ಟೆಯೊಳಗಿರುವ ಪುಟ್ಟ ಜೀವ. ಗಟ್ಟಿ ಸ್ವಾರ್ಥಕ್ಕೆ ಈಗ ಮಳೆ ಬಿದ್ದು ಮೈಯೊಡೆದು ಉಸಿರಾಡುತ್ತಿದೆ ಮಣ್ಣತೀವ. ಇದು ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಅವನ ಇಡೀ ಸಮಸ್ತ ಭಾವನೆಯನ್ನೇ, ಅವನ ವ್ಯಕ್ತಿತ್ವವನ್ನೇ ಮಾರ್ಪಡಿಸಿಬಿಡುತ್ತದೆ ಒಂದು ಮಗುವಿನ ಆಗಮನ ಅನ್ನೋದನ್ನು ಹೇಳುವಂಥ ಪದ್ಯ ಇದು.